ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿರೋ ಒಂದು ಕುಚ್ಚನ್ನ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲು ಈ ಥರ ಆರೆಳೆ ಸಿಲ್ಕ್ ಥ್ರೆಡ್ ದಾರನ ತಗೊಂಡು ಅದಕ್ಕೆ ತುದಿಲಿ ಒಂದು ನಾಟ್ ಹಾಕ್ಕೋಬೇಕು. ಅದಾದಮೇಲೆ ಬಟ್ಟೆಗೆ ಆರೆಳೆ ದಾರ ತಗೊಂಡು ಲಾಕ್ ಮಾಡ್ಕೋಬೇಕು. ಫಸ್ಟ್ ಈ ಥರ ಕೈಗೆ ಸುತ್ಕೊಂಬಿಡಿ, ನಿಮಗೆ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ. ಆಮೇಲೆ ಕ್ರೋಷಿಯಿಂದ ಹಿಂಗೆ ಎಳ್ಕೊಂಡು ದಾರನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ ಹಾಕಿ. ನಾಲ್ಕು ಚೈನ್ ಆದಮೇಲೆ ಅದನ್ನ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ನಾನೊಂದು ರೌಂಡ್ ಆಗಿರೋ ಬೀಡ್ನ ಕ್ರೋಶದಲ್ಲಿ ಹಾಕ್ಕೋತಾ ಇದ್ದೀನಿ. ಈ ಥರ ಕ್ರೋಶದಲ್ಲಿ ಹಾಕ್ಕೊಂಡು ಅದನ್ನ ದಾರದಲ್ಲಿ ಹಾಕಬೇಕು. ಆಮೇಲೆ ಆ ರೌಂಡ್ ಬೀಡ್ನು ದಾರದಲ್ಲಿ ಲಾಕ್ ಮಾಡ್ಕೊಂಬಿಡಿ. ಈಗ ಬೀಡ್ ಲಾಕ್ ಆದಮೇಲೆ ಅದನ್ನ ಬಟ್ಟೆಗೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ನಾಲ್ಕು ಚೈನ್ ಹಾಕಿ. ಇದೇ ಥರ ನಾಲ್ಕು ಚೈನ್ ಹಾಕೋದು ಒಂದು ಬೀಡ್ ಹಾಕ್ತಾ ಹೋಗಬೇಕು. ಈ ನಾಲ್ಕು ಚೈನ್ ಎಲ್ಲೆಲ್ಲಿ ಹಾಕಿರ್ತೀವಲ್ವ ಅಲ್ಲೇ ನಮ್ಮದು ಕುಚ್ಚು ಬರುತ್ತೆ. ಇದು ತುಂಬಾ ಸಿಂಪಲ್ ಆಗಿದೆ, ಈಸಿಯಾಗಿ ಹಾಕ್ಬೋದು, ತುಂಬ ಅಟ್ರ್ಯಾಕ್ಟಿವ್ ಆಗೂ ಕಾಣುತ್ತೆ. ಇದೇ ಥರ ನಿಮ್ಮದು ಸೀರೆ ಕಂಪ್ಲೀಟ್ ಆಗೋವರೆಗೂ ಹಾಕ್ತಾ ಹೋಗಿ, ಒಂದು ಬೀಡು ಮತ್ತು ಒಂದು ನಾಲ್ಕು ಚೈನ್ ಅದೇ ಥರ. ಮುಗಿದ್ಮೇಲೆ ದಾರನ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಬಿಡಿ. ನಾನು ಸ್ವಲ್ಪ ಜಾಸ್ತಿ ಉದ್ದನೇ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಆಮೇಲೆ ಬೇಕಿದ್ರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗಮ್ ಹಾಕಿ ಅಂಟಿಸ್ಕೊಂಬಿಡಿ. ಆಮೇಲೆ ಈಗ ಕುಚ್ಚು ಹಾಕೋವಾಗ ಸೀರೆನ ಉಲ್ಟ ಇಟ್ಕೋಬೇಕು. ಯಾಕಂದರೆ ನಾನು ಈಗಾಗಲೇ ಮೊದಲೇ ಹೇಳ್ದಂಗೆ ಜರಿ ಥ್ರೆಡ್ ಎಲ್ಲ ನಾಟ್ ಹಾಕಿದರೆ ಅದು ಮೇಲೇ ಕಾಣಿಸುತ್ತೆ. ಸೊ ಉಲ್ಟ ಇಟ್ಕೊಳೋದ್ರಿಂದ ನಾಟ್ ಎಲ್ಲ ಸೀರೆ ಹಿಂದ್ಗಡೆ ಭಾಗದಲ್ಲಿ ಬರುತ್ತೆ. ಇದು ಮಾಮೂಲಿ ಕುಚ್ಚು ಹಾಕೋ ಥರನೇ. ಅದು ಎಲ್ಲೆಲ್ಲಿ ಬೀಡ್ಸ್ದು ಗ್ಯಾಪ್ ಇದೆ ಅಲ್ಲ ನಾಲ್ಕು ಚೈನ್ದು ಅಲ್ಲೆಲ್ಲನೂ ಕುಚ್ಚು ಹಾಕ್ತಾ ಹೋಗಿ. ಈ ಥರ ಹಿಂಗೆ ಕುಚ್ಚು ಹಾಕಿ ಸ್ವಲ್ಪ ಎಳೆದು ಬಿಗಿಯಾಗಿ ಇಟ್ಕೊಂಡು ಅದನ್ನ ಜರಿ ಥ್ರೆಡ್ಡಿಂದ ಟೈ ಮಾಡಿಬಿಡಿ.
ಇದೇ ಥರ ಫುಲ್ ಎಲ್ಲ ಗ್ಯಾಪಲ್ಲೂ ಕುಚ್ಚು ಹಾಕಿ. ನೋಡಿ ಈ ಕುಚ್ಚು ಹಾಕೋಕ್ಕೂ ತುಂಬ ಸಿಂಪಲ್ಲಾಗೂ ಇದೆ, ಬೇಗನೂ ಆಗುತ್ತೆ, ನಿಮ್ಮ ಟೈಮ್ ಸೇವ್ ಆಗುತ್ತೆ, ತುಂಬ ಅಟ್ರ್ಯಾಕ್ಟಿವ್ ಆಗೂ ಕಾಣುತ್ತೆ. ಇದನ್ನ ಟ್ರೈ ಮಾಡಿ. ಕುಚ್ಚಾಕಿ ಝರೈ ಥ್ರೆಡ್ನ ಎಲ್ಲ ಕಟ್ಟಿದ್ಮೇಲೆ ನಿಮಗೆ ಲೆಂತ್ ನೋಡಿಕೊಂಡು ಅದನ್ನ ಕಟ್ ಮಾಡ್ಕೊಂಬಿಡಿ. ಕುಚ್ಚನ್ನ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ. ನಾನು ಮೊದಲೇ ಹೇಳ್ದಂಗೆ ಕುಚ್ಚು ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಚೆನ್ನಾಗಿ ಕಾಣುತ್ತೆ, ಉದ್ದ ಆದರೆ ಅಷ್ಟು ಚೆನ್ನಾಗಿರಲ್ಲ. ನಾನೀಗೊಂದು ಮೀಡಿಯಮ್ ಲೆಂತಲ್ಲಿ ಹಾಕಿ ಕಟ್ ಮಾಡಿದೆ. ಸೊ ಇದೇ ಥರನೇ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಫ್ರೆಂಡ್ಸ್, ನಮ್ಮ ಕುಚ್ಚು ಈ ಥರ ಕಾಣುತ್ತೆ. ಈ ಕುಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.